ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮನೆಯಲ್ಲೇ ಹೇಗೆ ಹ್ಯಾಂಡ್ ಸ್ಯಾನಿಟರೈಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸುಲಭ ಮತ್ತು ಇದು ತುಂಬಾ ಎಫೆಕ್ಟಿವ್ ಕೂಡ ಸೊ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ ಫುಲ್ಲು ನೀಮ್ ಎಲೆ ತೊಗೊಂಡಿದ್ದೀನಿ ಅಂದರೆ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಂದೂವರೆ ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ಬಾಯ್ಲ್ ಮಾಡಬೇಕಂದ್ರೆ ನೋಡಿ ನೀರು ಹಾಕಬೇಕಾದ್ರೆ ಈ ಕಲರಲ್ಲಿರುತ್ತೆ ನಾರ್ಮಲ್ ವಾಟರ್ ಹೆಂಗಿರುತ್ತೋ ಅದೇ ರೀತಿ ಸೊ ಕುದೀತಾ ಕುದೀತಾ ನಿಮಗೆ ಬೇವಿನ ಎಲೆಯದು ಕಲರು ಚೇಂಜ್ ಆಗುತ್ತೆ ನೀರು ಕಲರು ಚೇಂಜ್ ಆಗುತ್ತೆ ನೀರು ಕಲರು ಬಂದು ಅರಿಶಿನ ಕಲರಾಗಿ ತಿರುಗುತ್ತೆ ಅಷ್ಟು ತನಕ ನೀವು ಅದನ್ನು ಕುದಿಸ್ಬೇಕು ಮತ್ತು ಎಲೆಗಳನ್ನೂ ನೋಡಿ ಈ ರೀತಿ ಎಲೆಗಳು ಬೆಂದಿರೋ ಥರ ನಿಮಗೆ ಫೀಲ್ ಆಗುತ್ತೆ ಅಷ್ಟು ತನಕ ನೀವು ಅದನ್ನು ಕುದಿಸ್ಬೇಕು ಅದರಲ್ಲಿರೋ ಎಲ್ಲ ಒಳ್ಳೆಯ ಅಂಶಗಳು ನಮಗೆ ನೀರಲ್ಲೇ ಬಂದುಬಿಡಬೇಕು ಆ ರೀತಿ ನೀವು ಕುದಿಸ್ಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಅದೆಲ್ಲ ಆ ರೀತಿ ಸಪ್ರೇಟ್ ಹಾಕ್ಬಿಡತ್ತೆ ಅದನ್ನು ಆರೋ ತನಕ ಬಿಡೋಣ ಆಫ್ ಮಾಡಿಬಿಟ್ಟು ಸೊ ಆರದ್ಮೇಲೆ ಒಂದು ಅರ್ಧ ಸ್ಪೂನ್ ನಾನು ಅರಶಿನದ ಪೌಡ್ರ್ ತೊಗೊಂಡಿದ್ದೀನಿ ಕುಕ್ಕಿಂಗ್ ಅರಶಿನ ಪೌಡ್ರೇ ಹಾಕೋಬೋದು ನೀವು ಅಡುಗೆ ಏನು ಮಾಡ್ತೀವೋ ಅದಕ್ಕೆ ಅದನ್ನೇ ಹಾಕೋಬೋದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಇದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಬಿಸಿ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡಬೇಡಿ ಅರಶಿನ ಪೌಡ್ರಲ್ಲಿರೋ ಒಳ್ಳೆ ಅಂಶಗಳೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ತಣ್ಣಗೆ ಆದಮೇಲೆ ಅರಶಿನ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಂಟೈನರ್ಗೆ ಇದನ್ನು ತುಂಬಿಸಿಟ್ಕೊಳ್ಳಿ ಯಾವುದೇ ಕಂಟನರ್ ಆಗಲಿ ನೀವು ಚೆನ್ನಾಗಿ ವಾಶ್ ಮಾಡಿರಬೇಕು ಆ ಅದಕ್ಕೆ ಇದನ್ನು ಫಿಲ್ ಮಾಡಿ ಇಟ್ಕೊಂಬಿಡಿ ಇದು ಬರೀ ಹ್ಯಾಂಡ್ಗೋಸ್ಕರ ಅಂತ ಅಲ್ಲ ನೀವು ಮನೆ ಒರೆಸ್ಬೇಕಾದ್ರೆ ಒಂದು ಮೂರು ಮುಚ್ಚಲ ನೀವು ಮನೆ ನೀರಿಗೆ ಹಾಕ್ಬಿಟ್ಟು ಒರೆಸ್ಕೊಳ್ಳಿ ಕಿಟ್ಕೆ ಒರೆಸೋದಾಗಲಿ ಇಲ್ಲ ಮನೆ ಎಲ್ಲಿ ಯಾವ ರೀತಿ ಯಾವುದೇ ಫರ್ನಿಚರ್ ಒರ್ಸೋದಾಗಲಿ ಇದೊಂದು ಚೂರು ನೀವು ಹಾಕ್ಕೊಂಡು ಒರೆಸ್ತಾ ಇದ್ದರೆ ಎಲ್ಲ ಕಡೆ ಇರೋ ಜರ್ಮ್ಸ್ ಎಲ್ಲ ಕಿಲ್ ಮಾಡುತ್ತೆ ಮತ್ತು ನಿಮಗೆ ಮನೆ ಒರೆಸೋದಕ್ಕಂತೂ ತುಂಬಾ ಯೂಸ್ ಆಗುತ್ತೆ ಇದು ಆರಾಮಾಗಿ ನೀಟಾಗಿ ನಿಮಗೆ ಜರ್ಮ್ಸ್ ಎಲ್ಲ ಕಿಲ್ ಮಾಡುತ್ತೆ ಹ್ಯಾಂಡ್ ಸ್ಯಾನಿಟೈರೈಸ್ ಮಾಡ್ಕೊಳ್ಳೋದು ಅಥವಾ ನೀವು ಸ್ನಾನ ಮಾಡೋದ್ರಲ್ಲಿ ಒಂದು ನಾಲ್ಕೈದು ಕಪ್ಪು ಇದನ್ನು ಹಾಕೊಳ್ಳಿ ಮುಚ್ಚಳ ಆವಾಗ ನಿಮಗೂ ತುಂಬಾ ಫ್ರೆಶ್ನೆಸ್ ಸಿಗುತ್ತೆ ಸ್ನಾನ ಮಾಡಬೇಕಾದ್ರೆ ಎಲ್ಲ ರೀತಿ ಜರ್ಮ್ಸು ಹೋಗುತ್ತೆ ಸೊ ಇದು ತುಂಬ ಮಾಡೋದು ತುಂಬ ಈಸಿ ಇವರ್ಗೆ ಎಲ್ಲರ ಮನೆಯಲ್ಲೂ ಬೇವಿನ ಸೊಪ್ಪು ಆರಾಮಾಗಿ ಸಿಗುತ್ತೆ ಸೊ ಒಂದು ಕಟ್ಟಾದ ಹತ್ತು ರೂಪಾಯಿ ಅಷ್ಟೇ ತುಂಬಾ ಈಸಿಯಾಗಿ ಸಿಗುತ್ತೆ ಅದು ಸ್ವಲ್ಪ ನೀವು ಬಾಗ್ಲತ್ರ ನೇತಾಡೋಕ್ಕೆ ಹಾಕಬೇಡಿ ಅವಾಗ ಇನ್ನು ಎಲ್ಲ ರೀತಿ ಬ್ಯಾಕ್ಟೀರಿಯಾಸು ಅದನ್ನು ಕಿಲ್ ಮಾಡೋ ಶಕ್ತಿ ಅದರಲ್ಲಿ ಇಟ್ಟಿರುತ್ತೆ ಇದೇ ರೀತಿ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ತರಕಾರಿ ವಾಶ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಬೋದು ಸೊ ತರಕಾರಿನ ವಾಶ್ ಮಾಡೋದು ಹೇಗೆಂದರೆ ಒಂದು ಹತ್ತು ಹತ್ತು ನಿಮಿಷ ಅದರಲ್ಲಿ ನೀವು ಹಾಕಿಟ್ಬಿಡಿ ಸೊ ಅರಶಿನ ಮತ್ತು ಬೇವಿಂದು ನೀರಲ್ಲಿ ಒಂದು ಹತ್ತು ನಿಮಿಷ ತರಕಾರಿನ ಹಾಕಿಬಿಟ್ಟು ಆಮೇಲೆ ನೀಟಾಗಿ ತೊಳೆದು ವಾಶ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಯೂಸ್ ಮಾಡೋದಕ್ಕೂ ನೀವು ಯೂಸ್ ಅಂದರೆ ಕಟ್ ಆವಾಗಲೇ ಕಟ್ ಮಾಡಿ ಕೊಡಬೇಕಾದ್ರೆ ಅಡುಗೆ ಮಾಡೋದಕ್ಕೂ ಯೂಸ್ ಮಾಡಿಕೊಡೋದು ಸೊ ಇದು ತುಂಬಾ ಯೂಸ್ಫುಲ್ಲು ತುಂಬಾ ಈಸಿ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್